I would extend a warm welcome to our Honorable Speaker, Justice V. Gopal Gowda, former Judge, Supreme Court of India. I would extend my warm welcome to our Honorable Speaker, Professor Ravi Verma Kumar, Senior Advocate and former Advocate General, High Court of Karnataka. I would extend warm welcome to our Senior Advocate, A.S. Ponnanna, and former Additional Advocate General, High Court of Karnataka. I would like to extend a warm welcome to Dr. H.G. Jayalakshmi, doctor and social activist. Please give him here. I'd extend a warm welcome to Sri A.P. Ranganath, President, Bangalore Advocates Association. I would extend my warm welcome to Sri B.T. Venkatesh, Advocate, former SPP, Bangalore. So I would extend my warm welcome to Advocate Balan sir. Manya Hiriya Vakilrada Hagu Nanna Gurugalada Sanmanya K. Subrayarore Hagu Vedike Mele Asinragirtakkantha ಸ್ನೇಹಿತರು ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರೇ ಹಾಗೂ ಹಿರಿಯ ವಕೀಲರು ಮಾಜಿ ಅಧಿಕೃತ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂತಹ ಪೊನ್ನಣ್ಣನವರೇ ಎ ಪಿ ರಂಗನಾಥ್ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರೇ ಹಾಗೂ ಬಿ ಟಿ ವೆಂಕಟೇಶ್ ಅವರೇ ಹಿರಿಯ ವಕೀಲರು ಮತ್ತು ಮಾಜಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಆಗಿದ್ದವರು ಹಾಗೂ ಶ್ರೀಮತಿ ಡಾಕ್ಟರ್ ಎಚ್ ಜಿ ಜಯಲಕ್ಷ್ಮಿ ಅವರೇ ಹಾಗೂ ಇನ್ನೋರ್ವ ಹಿರಿಯ ವಕೀಲರಾದ ಎಸ್ ಬಾಲನ್ರವರೇ ಪ್ರಶಾಂತ್ ಭೂಷಣ್ರವರು ವಿಮಾನ ನಿಲ್ದಾಣದಿಂದ ಪ್ರಯಾಣ ಮಾಡ್ತಿದ್ದಾರೆ ನಮ್ಮಲ್ಲಿ ಅವರು ಸೇರುವರಿದ್ದಾರೆ ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಶಿವಣ್ಣರವರು ಬರಬೇಕಾಗಿತ್ತು ಇನ್ನೂ ಬಂದ ಹಾಗಿಲ್ಲ ಹಾಗೂ ಭಾಳಷ್ಟು ವಕೀಲ ಮಿತ್ರರು ಚಿಂತಕರು ರಾಜಕಾರಣಿಗಳು ಯುವಕರು ಯುವತಿಯರು ವಿದ್ಯಾರ್ಥಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಈ ಅಂಬೇಡ್ಕರ್ ಭವನದಲ್ಲಿ ಆಗಮಿಸಿದ್ದೀರಿ ನಾನು ಪ್ರಪ್ರಥಮವಾಗಿ ಈ ಬೆಂಗಳೂರು ಅಡ್ವೊಕೇಟ್ಸ್ ಫೋರಂ ಅಂದರೆ ವಕೀಲರು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಬೆಂಗಳೂರವರು ಇಂಡಿಯನ್ ಅಸೋಸಿಯೇಷನ್ ಆಫ್ ಲಾಯರ್ಸ್ ಅವರು ಲಾಯರ್ಸ್ ಫೋರಮ್ ಫಾರ್ ಸೋಷಿಯಲ್ ಜಸ್ಟಿಸ್ ಮತ್ತು ವಿ ದಿ ಪೀಪಲ್ ಕರ್ನಾಟಕ ಚಾಪ್ಟರ್ ಬಹುಜನ ಅಡ್ವೊಕೇಟ್ಸ್ ಫೋರಮ್ನವರು ಇಲ್ಲಿ ಈ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀರಿ ಅದಕ್ಕೆ ನಾವೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ದೇಶದಲ್ಲಿ ಸುಮಾರು 60 ಮಹಾವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು 7 ವಾರದಿಂದ ಸತತವಾಗಿ ಹೋರಾಟವನ್ನು ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019ಕ್ಕೆ ದೀರ್ಘವಾಗಿ ಧರಣಿಗಳು ಪ್ರತಿಭಟನೆಗಳು ಪೊಲೀಸ್ ರಿಪ್ರೆಷನ್ನಲ್ಲಿ ನಡೀತಾ ಇವೆ
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬೆಂಗಳೂರು ನಗರದಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಸಾಕಷ್ಟು ಬೃಹತ್ ಸಭೆಗಳು ನಡೀತಾ ಇವೆ. ಆ ಸಭೆಗಳನ್ನು ಉದ್ದೇಶಿಸಿ ಬಹಳಷ್ಟು ವಿಚಾರ ವಿನಿಮಯಗಳನ್ನು ತಿಳ್ಕೊಂಡಿರ್ತಕ್ಕಂತಹ ಚಿಂತಕರು, ಸಂವಿಧಾನ ತಜ್ಞರು, ಸಮಾಜ ಸೇವಕರು ಮಾತಾಡ್ತಾ ಇದ್ದಾರೆ. ಈ ಹೋರಾಟ ಧರಣಿ ಏನೇನು ಕೇಂದ್ರ ಸರ್ಕಾರದ ಕಿವಿಗೆ ತೆಗೆದುಕೊಳ್ತಾನೇ ಇಲ್ಲ. ಇದು ಭಾಳ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ. ನನಗೆ ಒಂದು ಯೋಜನೆ ಆಗಿದೆ, ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಪ್ರಕಾರ ಸ್ವತಂತ್ರ ಸಂಗ್ರಾಮ ದೇಶಕ್ಕೆ ಸ್ವತಂತ್ರವನ್ನು ತರುವುದಕ್ಕೆ ಯಾವ ರೀತಿ ನಮ್ಮ ರಾಜಕೀಯ ಮುತ್ಸದ್ದಿಗಳು, ಯುವಕರು, ಸಾಹಿತಿಗಳು, ರೈತರು, ಮಹಿಳೆಯರು ದೀರ್ಘವಾದ ಹೋರಾಟ ಬ್ರಿಟಿಷರ ಮೇಲೆ ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ಟರು, ನಾವು ಗಣರಾಜ್ಯವಾಗಿ ಒಪ್ಪಿದ್ದೇವೆ, ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೇವೆ, ಸಂವಿಧಾನದ ಅಡಿಯಲ್ಲಿ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಜನರನ್ನು 72 ವರ್ಷಗಳ ಕಾಲದಿಂದ ಆಳ್ತಾ ಬಂದಿವೆ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ನಮ್ಮ ರಾಷ್ಟ್ರದ ರಾಜಕೀಯ ಪಕ್ಷಗಳು ಸೇರಿ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂತಹ ನಮ್ಮ ಜನರೇ ಸಂವಿಧಾನವನ್ನು ಧ್ವಂಸ ಮಾಡೋಕ್ಕೆ ಹೊರಟಿದಾರಲ್ಲ, ಇದನ್ನು ರಕ್ಷಣೆ ಮಾಡ್ತಕ್ಕಂತಹ ಗಾಢವಾದ ಜವಾಬ್ದಾರಿ ಯಾವುದು ನಮ್ಮ ವಕೀಲ ವೃಂದಕ್ಕೆ, ನ್ಯಾಯಾಂಗಕ್ಕೆ ಅದು ಇರಬೇಕಾಗಿತ್ತು, ಅದು ಸ್ಪಂದಿಸ್ತಾ ಇಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆ. ನಾನು ಭಾವಿಸಿದೆ ಇವತ್ತು ಈ ಸಭೆಯಲ್ಲಿ ಭಾಳಷ್ಟು ಜನ ಹಿರಿಯ ವಕೀಲರು, ಯುವ ವಕೀಲರು, ವಿದ್ಯಾರ್ಥಿಗಳು, ಲಾ ಪದವಿಯನ್ನು ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಪ್ರೊಫೆಸರ್ಸು ಇವರೆಲ್ಲ ಇಲ್ಲಿ ಸೇರ್ತಾರೆ ಅಂತ. ಅದೇ ಸಭೆಗಳಲ್ಲಿ ನಾನು ನೋಡಿದಾಗ ಸಾಕಷ್ಟು ಜನ ವಕೀಲರು ಇಲ್ಲಿ ಬಂದಿಲ್ಲ, ಪರವಾಗಿಲ್ಲ. ಆದರೆ ನನ್ನ ಪ್ರಕಾರ ಈ CAA ವಿರುದ್ಧ, NPR ವಿರುದ್ಧ, NRC ವಿರುದ್ಧ ಇದು ಎರಡನೇ ಸ್ವತಂತ್ರ ಸಂಗ್ರಾಮದಲ್ಲಿ ನಾವಿದ್ದೀವಿ, ಇದನ್ನು ದೀರ್ಘವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಮತ್ತು ನನ್ನ ಅನಿಸಿಕೆ. ಯಾಕಂತೇಳಿದ್ರೆ ಸಂವಿಧಾನದ 3ನೇ ಭಾಗದಲ್ಲಿ 14ನೇ ಅನುಚ್ಛೇದ ಮುಖ್ಯವಾಗಿರ್ತಕ್ಕಂಥದ್ದು, 15ನೇ ಅನುಚ್ಛೇದ, 19 ಮತ್ತು 21 ಆಮೇಲೆ 25, ಈ ಹಲವಾರು ಮೂಲಭೂತ ಹಕ್ಕುಗಳು ಈ ದೇಶದ ಸಮಸ್ತ ಜನರಿಗೆ 135 ಕೋಟಿ ಜನಕ್ಕೆ ಏನು ಕೊಟ್ಟಿದ್ದಾರೆ ಅದನ್ನು ಕಸಿದುಕೊಂಡು ಹೋಗ್ತಕ್ಕಂತಹ ಒಂದು ಹುನ್ನಾರವನ್ನು ಈ CAA ಕಾಯ್ದೆ ಮಾಡಿದ್ದಾರೆ ಅಂತ ನನ್ನ ಅರ್ಥ. ಯಾಕೆಂಥೇಳಿದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಒಂದು ತಿದ್ದುಪಡಿ 2(1)(b)ಗೆ ಇಲ್ಲೀಗಲ್ ಇಮ್ಮಿಗ್ರೆಂಟ್ಸ್ ಅಂತಕ್ಕಂಥದಕ್ಕೆ ಯಾರು 3 ರಾಷ್ಟ್ರಗಳಿಂದ, ಅದು ಬಹುಸಂಖ್ಯಾತ ಇಸ್ಲಾಂ ರಾಷ್ಟ್ರಗಳಿಂದ, ಒಂದು ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ, 6 ಧರ್ಮದ ಜನರನ್ನು ಅವರು ದಮನಕಾರಿ ರೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಪರ್ಸಿಕ್ಯೂಟೆಡ್ ರಿಲಿಜಿಯಸ್ ಪರ್ಸಿಕ್ಯೂಷನ್ ಇಸ್ ಟೇಕಿಂಗ್ ಪ್ಲೇಸ್, ದೇರ್ ಫೋರ್ ದೇ ಮಸ್ಟ್ ಬಿ ಗಿವನ್ ಪ್ರೊಟೆಕ್ಷನ್ ಟು ರಿಸೀವ್ ದೆಮ್, ಆ್ಯಂಡ್ ಇಫ್ ದೇ ಹ್ಯಾವ್ ಕಮ್ ಇಯರ್ ದೇ ಮಸ್ಟ್ ಬಿ ಕನ್ಫರ್ಡ್ ವಿತ್ ಸಿಟಿಜನ್ಶಿಪ್ ಅನ್ನುವ ಜೊತೆಯಲ್ಲಿ
ನಮ್ದು ಯಾರದು ಅಭ್ಯಂತರ ಇರಲಿಕ್ಕಿಲ್ಲ. ಆದರೆ ನಮ್ಮ ಅಭ್ಯಂತರ ಸೀರಿಯಸ್ ಅಬ್ಜೆಕ್ಷನ್ ಈಸ್, ವೈ ಆರ್ ಯು ರಿಸ್ಟ್ರಿಕ್ಟಿಂಗ್ ಓನ್ಲಿ ಸಿಕ್ಸ್ ರಿಲಿಜಿಯಸ್ ಗ್ರೂಪ್ಸ್? ದೇರ್ ಆರ್ ಸೋ ಮೆನಿ ರಿಲಿಜಿಯಸ್ ಗ್ರೂಪ್ಸ್, ಅದರ್ ದ್ಯಾನ್ ರಿಲಿಜಿಯಸ್ ಗ್ರೂಪ್ಸ್ ಪರ್ಸಿಕ್ಯೂಟೆಡ್ ಪೀಪಲ್ ನಾಟ್ ಓನ್ಲಿ ಇನ್ ದೀಸ್ ತ್ರೀ ಕಂಟ್ರೀಸ್, ಡಿಫರೆಂಟ್ ಕಂಟ್ರೀಸ್. ಇದರ ಬಗ್ಗೆ ಭಾಳಷ್ಟು ತೀವ್ರವಾಗಿ ವಿಚಾರ ವಿನಿಮಯವನ್ನು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಭಾಳಷ್ಟು ರಿಸರ್ಚ್ ಮಾಡಿದ್ದಾರೆ. ಅವರ ಭಾಷಣವನ್ನು ನಾನು ನಿನ್ನೆ ಯೂಟ್ಯೂಬ್ನಲ್ಲಿ ಕೇಳಿದ್ದೀನಿ. ಅವರು ಮಾತಾಡೋರಿದ್ದಾರೆ, ನಾನು ಅದರ ಬಗ್ಗೆ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋಕೆ ಹೋಗಲ್ಲ. ಅಂದರೆ ಪಾರ್ಲಿಮೆಂಟಿಗೆ ನಾವು ಕೊಟ್ಟಿರ್ತಕ್ಕಂಥ ಸಾರ್ವಭೌಮತ್ವ ಏನಿದೆ, ಸಾರ್ವಭೌಮತ್ವ ಅಡಲ್ಟ್ ಫ್ರ್ಯಾಂಚೈಸ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅಡಲ್ಟ್ ಫ್ರ್ಯಾಂಚೈಸ್ ಕೊಡ್ತಕ್ಕಂಥದ್ದು ಸಿಟಿಸನ್ಸ್ಗೆ, ನಾನ್ ಸಿಟಿಸನ್ಸ್ಗೆ ಅಡಲ್ಟ್ ಫ್ರ್ಯಾಂಚೈಸ್ ಕೊಡ್ತಕ್ಕಂಥದ್ದು ಸಾವನಿಟಿ ಪವರು ಅವರ ಹತ್ರ ಇಲ್ಲ ಆರ್ಟಿಕಲ್ 325 ಪ್ರಕಾರ. ಅಂದರೆ ಇಲ್ಲಿ ಕೆಲವೇ ಧರ್ಮದ ಜನರು ರಿಲಿಜಿಯಸ್ ಪರ್ಸಿಕ್ಯೂಷನ್ ಅಂತ ಹೇಳಿ ಅವರಿಗೆ ನೀವು ಸಿಟಿಸನ್ಶಿಪ್ಪನ್ನು ಕೊಡ್ತೀವಿ ಅಂತ ಹೇಳಿ ಮಿಕ್ಕಿದವ್ರನ್ನ ಎಕ್ಸ್ಕ್ಲೂಷನ್, ಪರ್ಟಿಕ್ಯುಲರ್ಲಿ ದಿ ಮೈನಾರಿಟಿ ರಿಲಿಜನ್ ಆಫ್ ಮುಸ್ಲಿಮ್ ಇನ್ ಸೋ ಫಾರ್ ಆಸ್ ದಿ ಸೇಮ್ ಕಂಟ್ರೀಸ್, ಪಾಕಿಸ್ತಾನದಲ್ಲಾಗಲಿ ಬಾಂಗ್ಲಾದೇಶದಲ್ಲಾಗಲಿ ಅಫ್ಘಾನಿಸ್ತಾನದಲ್ಲಾಗಲಿ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಕೂಡ ಸಿಯಾಸ್ ಅಂತಕ್ಕಂಥವ್ರು ಕೂಡ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗ್ತಾಯಿದೆ. ಅಷ್ಟೆಲ್ಲ ಬೇರೆ ಬೇರೆ ಜನರೆಲ್ಲ ಇದ್ದಾರೆ. ಅಂದರೆ ನಮ್ಮ ವಿರೋಧ ಎಕ್ಸ್ಕ್ಲೂಷನ್ ಆಫ್ ಸರ್ಟನ್ ರಿಲಿಜಿಯಸ್ ಪರ್ಸನ್ಸ್ ಆ್ಯಂಡ್ ಅದರ್ ಪರ್ಸನ್ಸ್ ಹೂ ಹ್ಯಾವ್ ಬೀನ್ ಪರ್ಸಿಕ್ಯೂಟೆಡ್ ಅದರ್ ದ್ಯಾನ್ ರಿಲಿಜಿಯಸ್ ಪರ್ಸಿಕ್ಯೂಷನ್, ಅವನ್ನ ನೀವು ಬಿಟ್ಟಿದ್ದೀರಿ. ಇದು ಸಂವಿಧಾನ ಅನುಚ್ಛೇದ 14 ಮತ್ತು 15 ಮತ್ತು 19 21 ವಿರೋಧ ನೀತಿಯಾಗಿದೆ ಅಂತ ಹೋರಾಟ. ರಾಜಕೀಯ ಪಕ್ಷಗಳು, ಆಳುವ ರಾಜಕೀಯ ಪಕ್ಷ ಕೇಂದ್ರದಲ್ಲಿ ಅವರು ಒಂದು ಅಪಪ್ರಚಾರ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಈ ಹೋರಾಟ ಎಲ್ಲ ಮುಸ್ಲಿಂ ವರ್ಸಸ್ ಹಿಂದೂಸ್ ಅಂತಕ್ಕಂಥ ಒಂದು ತಪ್ಪು ಪ್ರಚಾರವನ್ನು ಮಾಡ್ತಿದ್ದಾರೆ. ತಪ್ಪು ತಿಳುವಳಿಕೆ ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ, ಅದು ನಿಜವಾಗಲೂ ಕೂಡ ಸತ್ಯ ಸಂಗತಿಯಲ್ಲ, ನಿಜ ಸಂಗತಿಯಲ್ಲ, ಸಾಂವಿಧಾನಿಕವಾಗಿ ಕೂಡ ಅದು ಸರಿ ಇಲ್ಲ. ಬರೀ CAA ನಮ್ದು ಯಾರ್ದು ವಿರೋಧ ಇಲ್ಲ ಇವರಿಗೆಲ್ಲ ನೀವು ಸಿಟಿಸನ್ಶಿಪ್ ಪೌರತ್ವವನ್ನು ಕೊಡೋದ್ರಲ್ಲಿ, ಆದರೆ ಅವರ ಜೊತೆಗೆ ಬೇರೆಯವರನ್ನು ಸೇರಿಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಒಂದು ಡಿಮ್ಯಾಂಡ್ ಇದೆ. ಈಗ ಭಾಳಷ್ಟು ನೂನ್ಯತೆಗಳಿವೆ. 14 ಕೆಲವು ಹಿರಿಯ ವಕೀಲರು ಅವರ ಥಾಪರ್ ಅವರ ಸಂದರ್ಶನವನ್ನು ಕೇಳಿದಾಗ, ಬಹುಶಃ ಹರೀಶ್ ಸಾಲ್ವೆ ಅವರು, ಅವರು ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಅವರನ್ನ ಸಂದರ್ಶನ ಮಾಡುವಾಗ ಈಸ್ ಇಟ್ ನಾಟ್ ಇನ್ ವೈಲೇಷನ್ ಆಫ್ ಆರ್ಟಿಕಲ್ 14 ಅಂತ ಪ್ರಶ್ನೆಗೆ, ನೋ 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 ಇಟ್ ಈಸ್ ಪರ್ಫೆಕ್ಟ್ಲಿ ಇನ್ ಕನ್ಫಾರ್ಮಿಟಿ ವಿತ್ ಆರ್ಟಿಕಲ್ 14 ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಿ ಹ್ಯಾಸ್ ಫರ್ಗೆಟನ್ ದಟ್ ಅನುಚ್ಛೇದ 14 ಬರೀ ಸಿಟಿಸನ್ಸ್ ಮಾತ್ರ ಸಂಬಂಧ ಅಲ್ಲ, ಅದು 14 ಅನುಚ್ಛೇದದಲ್ಲಿ ವ್ಯಕ್ತಿಗೆ ಸಂಬಂಧ ಕೂಡ ಇದೆ. ಅದರ್ ದ್ಯಾನ್ ದ ಸಿಟಿಸನ್ ಎ ಪರ್ಸನ್ ಅಂತ ಹೇಳಿರ್ತಕ್ಕಂಥದ್ದಲ್ಲಿ 14 ಅನುಚ್ಛೇದದಲ್ಲಿ. ಆದ್ದರಿಂದ ದೇರ್ ಈಸ್ ಅ ಡೈಕಾಟಮಿ, ಏನು ಒಂದು ಪರ್ಸನ್ ಅಂತಿದೆ, ಇನ್ನೊಂದು ಕಡೆ ಸಿಟಿಸನ್ಶಿಪ್ ಅಂತ ಹೇಳ್ತಕ್ಕಂಥದ್ದು 19 21 ಅಥವಾ ಈವನ್ ದಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎಗೇನಿಸ್ಟ್ ಅದರ್ ದ್ಯಾನ್ ಎ ಸಿಟಿಸನ್ ಈ ಹ್ಯಾಸ್ ಗಾಟ್ ಪ್ರೊಟೆಕ್ಷನ್ ದ ಕಾನ್ಸ್ಟಿಟ್ಯೂಷನ್. ಇದು ನಮ್ಮ ಸಂವಿಧಾನದಲ್ಲಿ 3 ಭಾಗದಲ್ಲಿ ಇರ್ತಕ್ಕಂಥ ಹಕ್ಕುಗಳು ಪೌರರಿಗೆ ಅಲ್ಲ, ಪೌರರಲ್ಲದೇ ವ್ಯಕ್ತಿಗಳಿರ್ತಕ್ಕಂಥವ್ರು ಕೂಡ ಇದೆ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಮತ್ತು ಅವರು ದೇ ಆರ್ ಟೆಲಿಂಗ್
It is a sovereign power of the parliament. Who said it is not sovereign power? Unless the sovereign power is not there, how can you amend the citizenship act, pauratva da kaayidege tiddupadi yav riti neevu madakke sadhya aagutade? Article 11ralane adhikarana parliament ge citizenship ana regulate maartakkanta ond adhikaravanna samvidhanadalle kottide. Adrindlane 1955ne isviyalli pauratva da kaayideyana neevu maadidiri. ಅದಕ್ಕೆ ತಿದ್ದುಪಡಿ 10 ಸಲ ಆಗಿದೆ. ಇವಾಗ ಇದು ಸೇರಿಕೊಂಡು 10ನೇ ಸಲ ಇದು ಸಿ ಎ ಎ. ಅದು ಯಾರು ಇನ್ಕ್ಲೂಷನ್ ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ಕೆಲವು ಅಲ್ಪಸಂಖ್ಯಾತರನ್ನು ಮತ್ತು ಬೇರೆ ಜನರನ್ನು. ಅಂದರೆ ಆರ್ಟಿಕಲ್ 14 ನಾಟ್ ನೆಸಸರ್ಲಿ ಅಪ್ಲೈಸ್ ಟು ದಿ ಸಿಟಿಸನ್ಸ್, ಇಟ್ ಅಪ್ಲೈಸ್ ಟು ದ ಪರ್ಸನ್. ಒಂದು ಕ್ಲಾಸಿಫಿಕೇಷನ್, ನೋ 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 ನೋ, ಇಟ್ ಈಸ್ ದ ಸಾವರೇನ್ ಫಂಕ್ಷನ್. The parliament has got the power. The classification intelligible differentia is there. And the yav riti ide yage neevu bari ondu mooru rashtragalanna serskondu aaru dharmagala janaranna illi religious prosecution anta helta bere bere groups navaru persecute aagta idare. Sri Lanka dalli hindugalanne persecute martidare. 88 lakh ಜನ ತಮಿಳ್ನಾಡಿಗೆ ಶ್ರೀಲಂಕಾದಿಂದ ಬಂದಿದ್ದಾರೆ. ತಮಿಳ್ನಾಡುದಿಂದ ಅಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಕ್ಕಂಥ ಶ್ರೀಲಂಕಾದಲ್ಲಿ ಬಹಳಷ್ಟು ಜನರು ಇಲ್ಲಿಂದ ತೋಟ ಕೆಲಸ ಮಾಡೋದಕ್ಕೆ, ಟೀ ಗಾರ್ಡನ್ಸ್ಗೆ ಕೆಲಸಕ್ಕೆ ತಮಿಳರು ಅಲ್ಲಿ ಹೋಗಿದ್ದಾರೆ. ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ನೀವು 88 lakh ಜನ ತಮಿಳರಿಗೆ ನೀವು ಇದನ್ನು ಸೇರಿಸಲಿಲ್ಲ ಅಂತ ಹೇಳಿದ್ರೆ, ಶ್ರೀಲಂಕಾನ ಇದರಲ್ಲಿ ಸೇರಿಸಲಿಲ್ಲ ಅಂತ ಹೇಳಿದ್ರೆ, ಮೈನಾರನ್ನು ರೋಹಿಂಗ್ಯಾಸನ್ನ ಸೇರಿಸಲಿಲ್ಲ ಅಂತ ಹೇಳಿದ್ರೆ ಅವರು, ಮತ್ತು ಭೂತಾನನ್ನ ಸೇರಿಸಲಿಲ್ಲ ಅಂತ ಹೇಳಿದ್ರೆ, ನೇಪಾಲನ್ನ ಸೇರಿಸಲಿಲ್ಲ ಅಂತ ಹೇಳಿದ್ರೆ, ಟಿಬೆಟಿಸಿಯನ್ನ ಸೇರಿಸಲಿಲ್ಲ ಅಂತ ಹೇಳಿದ್ರೆ, ಹೂ ಕ್ಯಾನ್ ಸೇ ಇಟ್ ಇಸ್ ಅ ರೀಸನಬಲ್ ಇಂಟೆಲಿಜಿಬಲ್ ಕ್ಲಾಸ್ ಡಿಫರೆನ್ಸಿಯಾ ಇದೆ ಅಂತ ಹೇಳ್ತಕ್ಕಂಥ ವಾದ ಎಷ್ಟರ ಮಟ್ಟಿಗೆ ಸಂವಿಧಾನ ಬದ್ಧವಾಗಿದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ನವರು ಪರಿಶೀಲನೆ ಮಾಡಬೇಕಾಗಿದೆ. ನನ್ನ ಅನಿಸಿಕೆ ಇದು ಬ್ಲೇಟೆಂಟ್ ವೈಲೇಷನ್ ಆಫ್ ಆರ್ಟಿಕಲ್ 14 ಆ್ಯಂಡ್ 21-25. ಇನ್ನೊಂದು ವಿಚಾರನ ಭಾಳಷ್ಟು ತೀವ್ರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥವರು. ಅಂದರೆ ರಿಲಿಜಿಯಸ್ ರೈಟ್ಸ್ ಆರ್ ಕನ್ಸಿಡರ್ಡ್ as fundamental rights under article 25-29. This is in part 3. Religious minorities, linguistic minorities, the protection is given under the constitution. Nan ivaga tane nimge preamble anna odde. Religious minorities our belief matte our Islam agli ಕ್ರಿಶ್ಚಿಯಾನಿಟಿ ಆಗಲಿ ಜೈನಿಸಮ್ ಆಗಲಿ ಯಾವುದೇ ಆಗಲಿ ಅದನ್ನು ಪ್ರಚಾರ ಮಾಡ್ತಕ್ಕಂಥ ಅದನ್ನು ನಂಬಿಕೆ ಇಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಆ ಮೈನಾರಿಟಿ ರಿಲಿಜಿಯಸ್ ಗ್ರೂಪ್ಗಿದೆ ಅಂತಕ್ಕಂಥದ್ದನ್ನು ಆರ್ಟಿಕಲ್ 25-29 ಗುರುತಿಸಿದ್ದಾರೆ. ಅದರ ಜೊತೆಗೆ ಆರ್ಟಿಕಲ್ 14 ಅಂತಕ್ಕಂಥದ್ದು ಈ 25-29 ಅನ್ವಯ ಆಗ್ತದೆ. ಇದನ್ನು ಮರೆತುಬಿಟ್ಟು ನೀವು ಇವತ್ತು ವಿ ಆರ್ ಎಕ್ಸ್ಕ್ಲೂಡಿಂಗ್ ಲಾರ್ಜರ್ ಸೆಕ್ಷನ್ಸ್ ಆಫ್ ದ ಪೀಪಲ್, ದೇರ್ ಫೋರ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಇದು ಸಿ ಎ ಎ ಬಗ್ಗೆ ಇವರೆಲ್ಲ ಮಾತಾಡೋರಿದ್ದಾರೆ, ನಾನು ಭಾಳಷ್ಟು ಡೀಟೇಲ್ ಆಗಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನದು ಕೀನೋಟ್ ಅಡ್ರೆಸ್ಸು. ಇದಾದಮೇಲೆ ಎನ್ ಪಿ ಆರ್ ಆ್ಯಂಡ್ ಎನ್ ಆರ್ ಸಿ, ಈ ಎನ್ ಪಿ ಆರ್ ಆ್ಯಂಡ್ ಎನ್ ಆರ್ ಸಿದು ಇದು ಪೆಡಂಬೂತ ಇದು ನಮಗೆ. ಇದು ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಎನ್ ಪಿ ಆರ್ ಅಂದರೆ ಏನು? ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಎನ್ ಆರ್ ಸಿ ಅಂದರೆ ಏನು? ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್. ಇದು ಹೇಗೆ ಬಂದಿದೆ ಅಂತ ಹೇಳಿದ್ರೆ, 2003 ತಿದ್ದುಪಡಿ ಇದು ಪೌರತ್ವದ ಕಾಯ್ದೆಗೆ, ಅದು ಸೆಕ್ಷನ್ 14 ಕ್ಯಾಪಿಟಲ್ ಎ ಅನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ
ಈ ಸಿಟಿಸನ್ಶಿಪ್ ಕಾಯ್ದೆಗೆ 14A 3/12/2004 ಜಾರಿಗೆ ಬಂದಿದೆ. ಅದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇಶ್ಯೂ ಆಫ್ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ಸ್, ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ ಕಂಪಲ್ಸರ್ಲಿ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸೆಂಟ್ರಲ್ ಗೌರ್ಮೆಂಟ್ ಮೇ ಕಂಪಲ್ಸರ್ಲಿ ರಿಜಿಸ್ಟರ್ ಎವರಿ ಸಿಟಿಸನ್ ಆಫ್ ಇಂಡಿಯಾ ಆ್ಯಂಡ್ ಇಶ್ಯೂ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಟು ಹಿಮ್. ಅಂದರೆ ಮಲ್ಟಿ ರಿಲಿಜನ್ ಕಂಟ್ರಿಯಲ್ಲಿ, ಮಲ್ಟಿ ರಿಲಿಜನ್ ಅಲ್ಲಿ ಸಿಟಿಸನ್ಶಿಪ್ ಇದೆ ಇಲ್ಲ. 130 crore ಜನ, 335 crore, 20 crore ಜನ ಮುಸ್ಲಿಮ್ಸ್ನ ಬಿಟ್ಬೇಡಿ, 115 crore ಜನ ಹಿಂದೂಸ್ ಇದ್ದಾರೆ, ಸಿಖ್ರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ, ಮತ್ತು ಟ್ರೈಬಲ್ ಪೀಪಲ್ ಇದ್ದಾರೆ, ಬುಡಕಟ್ಟು ಜನ ಇದ್ದಾರೆ, ಆದಿವಾಸಿಗಳಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ಬೈ ಬರ್ತ್ ಅಂಡರ್ ಸೆಕ್ಷನ್ 3 ಆಫ್ ದಿ ಸಿಟಿಸನ್ಶಿಪ್ ಆ್ಯಕ್ಟ್ ಅಂಡರ್ ಆರ್ಟಿಕಲ್ 5 ಬೈ ಬರ್ತ್ ಸಿಟಿಸನ್ಶಿಪ್ ಆ್ಯಕ್ಟು ಅಕ್ವೈರ್ ಆಗಿದೆ. ಬೈ ಬರ್ತ್ ನೀವು ಸಿಟಿಸನ್ಶಿಪ್ ಪಡೆದಿದ್ದೀರೋ ಇಲ್ವಾ ಅಂತಕ್ಕಂಥದ್ದನ್ನು ಇವಾಗ ಗುರುತಿಸಿ ಕಂಪಲ್ಸರಿಯಾಗಿ ಈ NPR NRC ಮಾಡಿ ಇವರಿಗೆ ಕೊಡಬೇಕು. ಅದಕ್ಕೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನವರು ಅವರ ಅಧಿಕಾರವನ್ನು 14A 4 ಮಾಡಿ ಅಧಿಕಾರವನ್ನು ಚಲಾಯಿಸಿ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಆಜ್ಞೆಯನ್ನು ಹೊರಡಿಸಿ ಏಪ್ರಿಲ್ ಮಾಹೆಯಿಂದ September 21 ಒಳಗಡೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ದಾಖಲೆಗೆ ಮಾಡಬೇಕು, ಪ್ರತಿಯೊಬ್ಬ ಪ್ರಜೆ ಎನ್ಯುಮರೇಷನ್ ಮಾಡಬೇಕು. ಈ ಸೆನ್ಸಸ್ಗೆ ಎನ್ಯುಮರೇಷನ್ ಮಾಡ್ತಿದ್ರು, ಪಾಪ್ಯುಲೇಷನ್ನು, ಎಷ್ಟು ಜನಸಂಖ್ಯೆ, ಯಾವ ಜಾತಿ, ಯಾವ ಉಪಜಾತಿ, ಯಾವ ಬುಡಕಟ್ಟು ಜನ, ಇವೆಲ್ಲ ಇತ್ತು. ದಟ್ ಈಸ್ ನಾಟ್ ಕಂಪಲ್ಸರಿ, ಅದು ಕಡ್ಡಾಯ ಅಲ್ಲ. ಅದು ನಾವೇ ಹೇಳ್ತಕ್ಕಂಥದ್ದು, ಯಾರೋ ಟೀಚರ್ಸು ಯಾರೋ ಬಂದರೆ ಅದು 2021 ಇನ್ನೂ ಬಾಕಿ ಇದೆ. 2010 ಆಗಿದೆ, 10 ಆದಮೇಲೆ ಸೆನ್ಸಸ್ ಮಾಡಬೇಕಾಗಿದೆ. ಅದಕ್ಕೆ ಮುಂಚಿತವಾಗಿಯೇ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರನ್ನು ಕಾಯ್ದೆಯಲ್ಲಿಲ್ಲ, 4A 14A 4 14A 4 ಏನು ಹೇಳ್ತದೆ, ಗೌರ್ಮೆಂಟ್ ಕ್ಯಾನ್ ಅಪಾಯಿಂಟ್ ಸಚ್ ಆಫೀಸರ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರ್ ಆಫೀಸರ್ಸ್ ಟು ಅಸಿಸ್ಟ್ ದಿ ರಿಜಿಸ್ಟ್ರಾರ್ ಜನರಲ್ ಅಂತ, ಸಿಟಿಸನ್ ರಿಜಿಸ್ಟ್ರೇಷನ್ ಇನ್ ಡಿಸ್ಚಾರ್ಜ್ ಆಫ್ ದಿ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಇಲ್ಲಿ NPRಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಭಾಳಷ್ಟು 15 ಬಂದಾಗ ಕೊಡ್ತಕ್ಕಂಥದ್ದು ಇದೆ ಅಂತ ರೂಲ್ನಲ್ಲಿ ಹೇಳ್ತಾರೆ. ಕಾಯ್ದೆಯಲ್ಲಿಲ್ಲ. ಕಾಯ್ದೆಯಲ್ಲಿ ಯಾರಿಗೆ ಅಧಿಕಾರನ ಕೊಟ್ಟಿದ್ದಾವೆ ಇದನ್ನೆಲ್ಲ ಮಾಡೋಕ್ಕೆ ಅಂತೇಳಿ ಕಾಯ್ದೆಯಲ್ಲಿಲ್ಲ, ರೂಲ್ಸ್ನಲ್ಲಿದೆ. ಇದು 14A ತಿದ್ದುಪಡಿ ಕಲಂ. ಇದು 3/12/2004 ಆದಮೇಲೆ ರೂಲ್ಸ್ ಫ್ರೇಮ್ ಮಾಡಿರೋದು 2003. ರೂಲ್ಸು ಮಾಡೋದಕ್ಕೆ Clause 18 ಪೌರತ್ವ ಕಾಯ್ದೆಯಲ್ಲಿ ಅಧಿಕಾರ ಇದೆ, ಅದು ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಅದು ಸೆಂಟ್ರಲ್ ಗೌರ್ಮೆಂಟು ರೂಲ್ಸ್ ಫ್ರೇಮ್ ಮಾಡಬೇಕು. ಯಾವ ರೀತಿ ಈ ಕಂಪಲ್ಸರಿಯಾಗಿ ಸಿಟಿಸನ್ಶಿಪ್ಪನ್ನು, ಪೌರತ್ವವನ್ನು ಆ ರಿಜಿಸ್ಟ್ರ್ನಲ್ಲಿ ದಾಖಲಿಸಲೇಬೇಕು, ಯಾವ್ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಆ ರೂಲ್ ಮಾಡೋದಕ್ಕೆ ಆ Clause 18 ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟು ರೂಲ್ಸ್ ಫ್ರೇಮ್ ಮಾಡಿದ್ದಾರೆ, ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತ ನಾವು ಹೇಳ್ತೀವಿ. ಅದನ್ನು ಪಾರ್ಲಿಮೆಂಟ್ ಮುಂದೆ ಇಟ್ಟು ಅದು ಪಾರ್ಲಿಮೆಂಟ್ನಲ್ಲಿ ಅಪ್ರೂವಲ್ ತಗೊಂಡು ಮಾಡಿದ್ದಾರೆ, ಅದೆಲ್ಲ ಆಯಿತು. ಆದರೆ ಮೂಲವಾಗಿ ಇರ್ತಕ್ಕಂಥ ತಪ್ಪು ಇಲ್ಲೇನಪ್ಪ ಅಂತ ಹೇಳಿದ್ರೆ, ಈ 14A 2 ಈ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ಪೌರ ಸಿಟಿಸನ್ಶಿಪ್ಪನ್ನು ದಾಖಲೆ ಮಾಡಬೇಕು. ಎರಡನೇ ಸಬ್ಸೆಕ್ಷನ್ ಹೇಳ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಮೇ ಮೇಂಟೈನ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಶಿಪ್ ಸಿಟಿಸನ್ಸ್ ಆ್ಯಂಡ್ ಫಾರ್ ದಿಸ್ ಪರ್ಪಸ್ ಎಸ್ಟಾಬ್ಲಿಷ್ ಎ ನ್ಯಾಷನಲ್ ರಿಜಿಸ್ಟ್ರೇಷನ್ ಅಥಾರಿಟಿ. ಈ ನ್ಯಾಷನಲ್ ರಿಜಿಸ್ಟ್ರೇಷನ್ ಅಥಾರಿಟಿ ಯಾರಪ್ಪ ಅಂತೇಳಿ ಸಬ್ಸೆಕ್ಷನ್ 3 ಹೇಳ್ತಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ,
on and from the date of commencement of Citizenship Amendment Act of 2003, the Registrar General in India appointed for the purpose of the Registration of Births and Deaths Act. Avaru Registrar General for the purpose of Section 14A anta heli subsection 3 nalli helta idare. Avare authority. Adu yav authority? The National Registration Authority. So, ivaru ee register na maintain madbeku. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಪೌರನ ಹತ್ರ ಕಲೆಕ್ಟ್ ಮಾಡ್ತಕ್ಕಂಥ ಇದು ಕಂಪಲ್ಸರಿ ಅಂತ ಹೇಳ್ತಕ್ಕಂಥ ವಿಚಾರ. ಆಮೇಲೆ ನಾಲ್ಕನೇ ಸಬ್ಸೆಕ್ಷನಲ್ಲಿ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಅಪಾಯಿಂಟ್ ಸಚ್ ಆಫೀಸರ್ಸ್ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಸಬ್ಸೆಕ್ಷನ್ 5ನಲ್ಲಿ ರೂಲ್ಸ್ ಫ್ರೇಮ್ ಮಾಡ್ಬೋದು ಅಂತ ಹೇಳ್ತಾರೆ. ಇದಕ್ಕೆ ಯಾವ ರೀತಿ ಇದನ್ನೆಲ್ಲ ಶೇಖರಣೆ ಮಾಡಬೇಕು, ಆ ಶೇಖರಣೆ ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು, ಏನೇನು ಮಾಹಿತಿ ಕೊಡಬೇಕು ಅಂತಕ್ಕಂಥ ರೂಲ್ಸ್ನಲ್ಲಿ ಸ್ಪೆಲ್ ಔಟ್ ಮಾಡಿದ್ದಾರೆ. ಆಮೇಲೆ ಡೆಲಿಗೇಷನ್ ಆಫ್ ಪವರು 16ನಲ್ಲಿದೆ. ಈ ಪವರ್ ಡೆಲಿಗೇಷನ್ನು ಅದು ಭಾಳ ಸೀಮಿತವಾಗಿದೆ. ಅದು ಸೆಕ್ಷನ್ 10 ಎಕ್ಸಸೈಸ್ ಮಾಡ್ತಕ್ಕಂಥದ್ದು ಸೆಕ್ಷನ್ 10ಗೆ ಅಪ್ಲೈ ಆಗಲ್ಲ, ಅದು ಬೇರೆ ವಿಚಾರಕ್ಕೆ. ಇಲ್ಲಿ ಸೆಕ್ಷನ್ 16ನಲ್ಲಿ ಡೆಲಿಗೇಷನ್ ಆಫ್ ಪವರು ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದೆ, ವಿಚ್ ಈಸ್ ಕನ್ಫರ್ಡ್ ಬೈ ಆನ್ ಇಟ್ ಬೈ ಆಫ್ ದಿ ಪ್ರಾವಿಜನ್ಸ್ ಆಫ್ ದಿಸ್ ಆ್ಯಕ್ಟ್ ಅಂತ. ಈ ಪ್ರಾವಿಜನ್ಸ್ನಲ್ಲಿ ಯಾರ್ಯಾವ ಪವರ್ನ ಅಧಿಕಾರನ ಚಲಾಯಿಸೋದಕ್ಕೆಂತಿದೆ. ಮುಖ್ಯವಾಗಿ ಈ ಸಿಟಿಸನ್ಶಿಪ್ ಆ್ಯಕ್ಟ್ನಲ್ಲಿ ಡೆಫಿನೇಷನ್ಸು ಭಾಳ ಸೀಮಿತವಾಗಿದೆ. ಇಲ್ಲಿ ರಿಜಿಸ್ಟ್ರಾರ್ ಜನರಲ್, ರಿಜಿಸ್ಟ್ರಾರ್, ನ್ಯಾಷನಲ್ ರಿಜಿಸ್ಟ್ರೇಷನ್ ಅಥಾರಿಟಿ, ಇವೆಲ್ಲ ಡೆಫಿನೇಷನ್ಸು ಈ ಕಾಯ್ದೆಯಲ್ಲಿ ಇಲ್ಲ. ಕಾಯ್ದೆಯಲ್ಲಿರ್ತಕ್ಕಂಥ ಡೆಫಿನೇಷನು ಎರಡೇ ಸೆಕ್ಷನು, ಎರಡನೇ ಸೆಕ್ಷನಲ್ಲಿ ಎ ಆ್ಯಂಡ್ ಬಿ. ಒಂದು, ಗೌರ್ಮೆಂಟ್ ಇನ್ ಇಂಡಿಯಾ ಮೀನ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಂತ. ಒಂದು ಬಿ, ಇಲ್ಲೀಗಲ್ ಮೈಗ್ರೆಂಟ್ ಮೀನ್ಸ್ ಎ ಫಾರಿನರ್ ಹೂ ಹ್ಯಾಸ್ ಎರಡು ಎಂಟರ್ಡ್ ಇನ್ ಟು ಇಂಡಿಯಾ. ಇದನ್ನು ಅದಕ್ಕೆ ಎರಡು ರೀತಿಯ ಒಂದು ಇದು ಪಾಸ್ಪೋರ್ಟ್ ಇಲ್ದೇ, ಪಾಸ್ಪೋರ್ಟ್ ಇದ್ದು ವೀಸಾ ಪೀರಿಯಡ್ ಆಗೋಗ್ಬಿಟ್ಟಿದ್ರೆ ಅವನು ಇಲ್ಲೀಗಲ್ ಇಮಿಗ್ರೆಂಟು. ಇದಕ್ಕೆ ಇವಾಗ ತಿದ್ದುಪಡಿ CAA ಮೂರು ರಾಷ್ಟ್ರದ ಆರು ರಿಲಿಜಿಯಸ್ ಪರ್ಸಿಕ್ಯೂಷನ್ ಜನರಿಗೆ ಅವರು ಇಲ್ಲೀಗಲ್ ಇಮಿಗ್ರೆಂಟ್ಸ್ ಆಗೋದಿಲ್ಲ, ಅವರಿಗೆ ಪೌರತ್ವವನ್ನು ಕೊಡ್ಬೋದು ಅಂತಕ್ಕಂಥದ್ರ CAA 2019 ಮಾಡಿದ್ದಾರೆ. ಇಲ್ಲಿ ಇಷ್ಟು ಬಿಟ್ಟು ಇಂಡಿಯನ್ ಕನ್ಸುಲೇಟ್ ಡೆಫಿನೇಷನ್ ಇದೆ, ಓವರ್ಸೀಸ್ ಸಿಟಿಸನ್ಶಿಪ್ ಇದೆ, ಅನ್ಡಿವೈಡೆಡ್ ಇಂಡಿಯಾ ಅಂತಿದೆ. ಇಷ್ಟು ಬಿಟ್ಟು ಬೇರೆ ಇನ್ನೇನು ಡೆಫಿನೇಷನ್ಸು, ಅಧಿಕಾರಗಳ ವ್ಯಾಪ್ತಿ, ಅಧಿಕಾರಗಳು ಯಾವ ಅಧಿಕಾರವನ್ನು 14A ಅನುಷ್ಠಾನಕ್ಕೆ ತರಬೇಕಾದ್ರೆ ಯಾರಿಗೆ ಅಧಿಕಾರನ ನೀವು ಕೊಟ್ಟಿದ್ದೀರಿ ಸ್ಟ್ಯಾಚ್ಯೂಟ್ರಲ್ಲಿ ಅಂತ ಇಲ್ಲ. ಭಾಳ ವಿಷಾದಕರವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಈ 18 Section 18(1) and 3ನಲ್ಲಿ ಈ ನಿಯಮಾವಳಿಗಳನ್ನು ಮಾಡಿದ್ದಾರೆ 2003ರಲ್ಲಿ. ಈ 14A(2)(1A)ನಲ್ಲಿ 18(2)ನಲ್ಲಿ ರೂಲ್ ಮಾಡ್ಬೋದು ಈ 14A(2)ಗೆ ಅಂತ ಅಲ್ಲಿದೆ. ಆ ರೂಲ್ಸ್ ನಾನು ನೋಡಿದೆ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಈ ರೂಲ್ಸು ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಸೆಂಟ್ರಲ್ ಗೌರ್ಮೆಂಟ್ನವರು 14A ಅನ್ನೋ ಅನುಷ್ಠಾನಕ್ಕೆ ತರಕ್ಕೆ ನಿಯಮಾವಳಿಯನ್ನು ಮಾಡಿಲ್ಲ. ಯಾಕಂತೇಳಿದ್ರೆ ಆ ಅಧಿಕಾರ ಕಲಂ 18(2)(1)(a) ಅದರ ಪ್ರಕಾರ ನೀವು 14(5)ನ್ನು ಜಾರಿಗೆ ತರಬೇಕಾದ್ರೆ ಆ ರೀತಿ ಅಧಿಕಾರನ ಕೊಡಬೇಕು ಅಂತ ಇದೆ. ಆದರೆ 2003ರಲ್ಲಿ ರೂಲ್ಸು ಈ 14A ಸೇರಿಸ್ಕೊಂಡು ರೂಲ್ಸ್ ಮಾಡಿದ್ದಾರೆ. ಅದು Rule 3 and 4. ಆ ರೂಲ್ಸ್ನಲ್ಲಿ ಎಲ್ಲ ಡೆಫಿನೇಷನ್ಸ್ ಇಲ್ಲಿ ತಂದುಬಿಟ್ರು. ಎಲ್ಲಿ ಕಾಯ್ದೆಯಲ್ಲಿ ಡೆಫಿನೇಷನ್ಸ್ ಇರಬೇಕಾಗಿತ್ತೋ, ಸಬ್ಸ್ಟ್ಯಾನ್ಸಿವ್ ಸ್ಟ್ಯಾಚ್ಯೂಟ್ರಿ ಪ್ರೊಸೀಜರಲ್ ರೈಟ್ ಆಗಲಿ, ಸಬ್ಸ್ಟ್ಯಾನ್ಸಿವ್ ಪ್ರಾವಿಜನ್ ಕನ್ಫರ್ಮೆಂಟ್ ಆಫ್ ಪವರ್ ಆಫ್ ದಿ ಆಫೀಸರ್ಸ್ ಆಗಲಿ, ಪ್ರೊಸೀಜರ್ ಆಗಲಿ, ಅದನ್ನೆಲ್ಲ ಮೇನ್ ಕಾಯ್ದೆಯಲ್ಲಿ ಅದು ಆ ಪ್ರಾವಿಜನ್ಸು ಪಾರ್ಲಿಮೆಂಟ್ನವ್ರು ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ. ಈ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಮಾಡಿ 3 and 4 ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಈ ನಿಯಮಾವಳಿಗಳು ಆಗಿವೆ. ಅದರ ಬಗ್ಗೆ ನಾನು ಸ್ವಲ್ಪ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಡೆಫಿನೇಷನ್ಸ್ನಲ್ಲಿ ಆಕ್ಟ್ ಅಂತ ಹೇಳ್ತಾರೆ, ಚೀಫ್ ರಿಜಿಸ್ಟರ್ ಅಂದರೆ ರಿಜಿಸ್ಟರ್ ಆಫ್ ಫಾರ್ ದಿ ಪರ್ಪಸ್ ಆಫ್ 14A
ಇವರು ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಅಂತ ಅವ್ರು ಹೇಳ್ತಾರೆ. ಯಾವ ಸಿಟಿಸನ್ ಅಂದರೆ ಯಾರು ಅಂತ ಹೇಳ್ತಾರೆ. ಡೈರೆಕ್ಟರ್ ಆಫ್ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫ್ ಇಂಡಿಯನ್ ಸಿಟಿಸನ್ಸ್ ಅಂತ ಹೇಳ್ತಾರೆ. ಆಮೇಲೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫ್ ಸಿಟಿಸನ್ಸ್ ರಿಜಿಸ್ಟ್ರೇಷನ್ ಮೀನ್ಸ್ ಅಂತ ಏನಂದರೆ ಹೇಳ್ತಾರೆ. ಲೋಕಲ್ ರಿಜಿಸ್ಟರ್ ಅಂತ ಅಂದರೆ ಏನಂತ ಹೇಳ್ತಾರೆ. ಲೋಕಲ್ ರಿಜಿಸ್ಟ್ರಾರ್ ಆರ್ ಸಿಟಿಸನ್ಸ್ ರಿಜಿಸ್ಟ್ರೇಷನ್ ಮೀನ್ಸ್ ಅಂತ ಇವೆಲ್ಲ ಹೇಳಿಕೊಂಡು ಭಾಳಷ್ಟು ಎಲ್ಲ ಈ ಡೆಫಿನೇಷನ್ಸ್ನಲ್ಲಿ ಇವೆಲ್ಲನೂ ತಿಳಿಪಡಿಸಿ ಈ ಪ್ರಾವಿಜನ್ಸು ಕಾಯ್ದೆಯಲ್ಲಿ ಇರಬೇಕಾಗಿರೋದನ್ನು ನಿಯಮಾವಳಿಯಲ್ಲಿ ತಂದಿದ್ದಾರೆ. ಇದು ತಂದು ರೂಲ್ 3ನಲ್ಲಿ ಅವರು ಹೇಳ್ತಾರೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್, ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ನಿಯಮಾವಳಿ. ಇದರಲ್ಲಿ ಅದಕ್ಕೆ ಯಾರು ದಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್ ಶಲ್ ಬಿ ಡಿವೈಡೆಡ್ ಇಂಟು ಸಬ್ ಪಾರ್ಟ್ಸ್ ಕನ್ಸಿಸ್ಟಿಂಗ್ ಆಫ್ ಸ್ಟೇಟ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫ್ ಇಂಡಿಯನ್ ಸಿಟಿಸನ್ಸ್, ಸಬ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫ್ ಇಂಡಿಯನ್ ಸಿಟಿಸನ್ಸ್ ಆ್ಯಂಡ್ ಲೋಕಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್ ಶಲ್ ಕಂಟೈನ್ ಸಚ್ ಡೀಟೈಲ್ಸ್ ಆರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ ಬೈ ಆರ್ಡರ್ ಇನ್ ಕನ್ಸಲ್ಟೇಷನ್ ವಿತ್ ರಿಜಿಸ್ಟ್ರಾರ್ ಜನರಲ್ ಆಫ್ ಸಿಟಿಸನ್ ರಿಜಿಸ್ಟ್ರೇಷನ್ ಸ್ಪೆಸಿಫೈ. ಈ ರೂಲು ಇಸ್ ಎಕ್ಸೆಸಿವ್ ಡೆಲಿಗೇಷನ್ ಆಫ್ ಸಬಾರ್ಡಿನೇಟ್ ಲೆಜಿಸ್ಲೇಟಿವ್ ಪವರ್ ಅಂತ ನನ್ನ ವಾದ. ಯಾಕಂತ ಹೇಳಿದ್ರೆ ಎಲ್ಲಿ ಕಾಯ್ದೆಯಲ್ಲಿ ಡೆಫಿನೇಷನ್ಸ್ ಇರಬೇಕಾಗಿತ್ತೋ, ಯಾರಿಗೆ ಅಧಿಕಾರವನ್ನು ಕೊಡ್ತೀವಿ ಅಂತ ಹೇಳಿ ಡೆಫಿನೇಷನಲ್ಲಿ ಇಡಬೇಕಾಗಿತ್ತೋ, ಯಾರು ಕಂಪಲ್ಸರಿ ಸಿಟಿಸನ್ಶಿಪ್ಪನ್ನು ದಾಖಲೆ ಮಾಡಿಸೋದಕ್ಕೆ ಯಾವ ಅಧಿಕಾರಿಗೆ ಅಧಿಕಾರವನ್ನು ಕೊಡಬೇಕಾಗಿತ್ತೋ ಅದನ್ನು ಕಾಯ್ದೆಯಲ್ಲಿ ಮಾಡಿದ್ದೇನೆ. ನಿಯಮಾವಳಿಯಲ್ಲಿ ಸಬಾರ್ಡಿನೇಟ್ ಲೆಜಿಸ್ಲೇಟಿವ್ ಪವರ್ನ ಎಕ್ಸಸೈಸ್ ಮಾಡಿ ಈ ರೀತಿ ಯಾರ್ಯಾರು ಒಂದು ಸ್ಟೇಟ್ ರಿಜಿಸ್ಟ್ರಾರು, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರು, ಲೋಕಲ್ ರಿಜಿಸ್ಟ್ರಾರು, ಸಬ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರು, ಇವರೆಲ್ಲರಿಗೂ ಅಧಿಕಾರನ ರೂಲ್ 3.2 ಕೊಟ್ಟಿರ್ತಕ್ಕಂಥದ್ದು ಕಾನೂನಿನ ವಿರೋಧವಾಗಿದೆ, ಸಂವಿಧಾನಕ್ಕೆ ವಿರೋಧವಾಗಿದೆ. ಯಾಕೆಂದರೆ ಲೆಜಿಸ್ಲೇಟಿವ್ ಫಂಕ್ಷನಿಂಗ್ ಇಸ್ ಎ ಲೆಜಿಸ್ಲೇಟಿವ್ ಫಂಕ್ಷನ್, ಇಟ್ ಇಸ್ ಎ ಸಾವರಿನ್ ಫಂಕ್ಷನ್. ಲೆಜಿಸ್ಲೇಟಿವ್ ಫಂಕ್ಷನ್ ವೆಸ್ಟ್ ವಿತ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ನವರು ಈ ಪ್ರಾವಿಜನ್ಸನ್ನೆಲ್ಲ ಕಾಯ್ದೆಯಲ್ಲಿ ಹಾಕಬೇಕಾಗಿರ್ತಕ್ಕಂಥದ್ದನ್ನು ತಿಳಿಪಡಿಸಬೇಕಾಗಿರ್ತಕ್ಕಂಥದ್ದನ್ನು ಮಾಡದೇನೆ ನೀವು ರೂಲ್ ಮೇಕಿಂಗ್ ಪವರನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತ ಕೊಟ್ಟಿರುವಾಗ ಆ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಪವರನ್ನು ಎಕ್ಸಸೈಸ್ ಮಾಡಿ ಎಲ್ಲ ಅಧಿಕಾರವನ್ನು ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಎಕ್ಸಸಿವ್ ಲೆಜಿಸ್ಲೇಟಿವ್ ಪವರ್ ಅಂತಕ್ಕಂಥದ್ದು ಸಂವಿಧಾನ ಬದ್ಧ ತೀರ್ಪುಗಳಿಗೆ ವಿರೋಧವಾಗಿದೆ. ಮುಖ್ಯವಾಗಿ ಇಂತಹ ಒಂದು ಸಮಸ್ಯೆ ಈ ಲೆಜಿಸ್ಲೇಟಿವ್ ಫಂಕ್ಷನ್ ಅದು ಹೇಗೆ ಬೈಫರ್ಕಟ್ ಆಗ್ತದೆ, ಯಾವ್ಯಾವ ವಿಷಯ ಕಾಯ್ದೆಯಲ್ಲಿರಬೇಕು, ಯಾವ್ಯಾವ ವಿಷಯ ನಿಯಮಾವಳಿಯಲ್ಲಿ ತರಬೇಕು ಅಂತಕ್ಕಂಥದಕ್ಕೆ ಲೀಡಿಂಗ್ ಜಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಈಸ್ ರೆಫರೆನ್ಸ್ ಕೇಸ್ ಇನ್ ಡೆಲ್ಲಿ ಲಾಸ್ ಪ್ಯಾರಾಗ್ರಾಫ್ 12 and 13 ಆಫ್ಟರ್ ರೆಫರಿಂಗ್ ಟು ದಿ ವೇರಿಯಸ್ ಡಿಸಿಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ದಿ ಹಲ್ಸ್ಬರಿಸ್ ಲಾಸ್ ಇಂಟರ್ಪ್ರಿಟೇಷನ್ ಮಾಡಿ ಲೆಜಿಸ್ಲೇಟಿವ್ ಪವರ್ ಅಂದ್ರೇನು, ಸಾವರಿನ್ ಫಂಕ್ಷನ್ ಅಂದ್ರೇನು, ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಪವರ್ ಅಂದ್ರೇನು, ಇವೆಲ್ಲ ಕೂಲಂಕುಷವಾಗಿ ತೀರ್ಪು ಕೊಟ್ಟಿದ್ದಾರೆ. ಈ ರೂಲು ಇವತ್ತು ನನ್ನ ಪ್ರಕಾರ ಸಂವಿಧಾನ ವಿರೋಧವಾಗಿದೆ, ಸಾರ್ವಭೌಮತ್ವ ಅಧಿಕಾರದ ಪಾರ್ಲಿಮೆಂಟ್ಗೆ ವಿರೋಧವಾಗಿದೆ, ಸಂವಿಧಾನ ಪೀಠಗಳ ತೀರ್ಪುಗಳಿಗೆ ವಿರೋಧವಾಗಿದೆ. ಆದ್ದರಿಂದ NPR ಆ್ಯಂಡ್ NRC ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಈ ಕೂಲಂಕುಷವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಿದ್ದೇನೆ. ಬಂಧುಗಳೇ, ಇದು 3.2, 3.3 ನ್ಯಾಷನಲ್ ರಿಜಿಸ್ಟರ್ಗೆ ಏನೇನು ವಿಷಯಗಳು ಬೇಕು ಆ ರಿಜಿಸ್ಟರ್ನಲ್ಲಿ ಒಬ್ಬ ಪೌರತ್ವ ಪಡೆಯಬೇಕಾದರೆ, ಅವನ ಹೆಸರು, ಅವನ ತಂದೆ ಹೆಸರು, ಅವರ ತಾಯಿ ಹೆಸರು, ಯಾವ ಸೆಕ್ಸು, ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್, ಮೆಂಟಲ್ ಮ್ಯಾರಿಟಲ್ ಸ್ಟೇಟಸ್, ಇಫ್ ಎವರಿ ಮ್ಯಾರಿಡ್, ನೇಮ್ ಆಫ್ ದಿ ಸ್ಪೌಸ್ ಆ್ಯಂಡ್ ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್, ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್, ಸೀರಿಯಲ್ ನಂಬರ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ನ್ಯಾಷನಲ್ ಐಡೆಂಟಿಟಿ ನಂಬರ್. ಇಷ್ಟು ವಿಷಯಗಳನ್ನು, 12 ವಿಷಯಗಳನ್ನು ಈ ಎನ್ಯುಮಿನೇಷನ್ ಮಾಡೋಕ್ಕೆ ಬರ್ತಾರಲ್ಲ, ಇದು ಈ NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಎನ್ಯುಮಿನೇಷನ್ಗೆ ಮಾಡ್ತಕ್ಕಂತಹ ಸಬ್ ಜಡ್ಜ್ ಸಬ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗಲಿ,
ಲೋಕಲ್ ರಿಜಿಸ್ಟರ್ ಆಗಲಿ ಸೆಕ್ಷನ್ ರೂಲ್ 3-2 ಪ್ರಕಾರ ಅವ್ರು ಬಂದಾಗ ನಾವು ಅವ್ರಿಗೆ ಕೊಡಬೇಕು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಬೈ ಆನ್ ಆರ್ಡರ್ ಇಶ್ಯೂಡ್ ಇನ್ ದಿಸ್ ರಿಗಾರ್ಡ್ ಡಿಸೈಡ್ ಅ ಡೇಟ್ ಆಫ್ ಇಚ್ ದಿ ಪಾಪ್ಯುಲೇಷನ್ ರಿಜಿಸ್ಟರ್ ಶಲ್ ಬಿ. ಇದು ಆರ್ಡರ್ ಇವಾಗಲೇ ಆಗಿದೆ, ಈಗಾಗಲೇ ಹೇಳಿದ್ದೀನಿ. ರೂಲ್ 3-4 ಪ್ರಕಾರ ಏಪ್ರಿಲ್ ಮಾಹೆಯಿಂದ ಸೆಪ್ಟೆಂಬರ್ ಮಾಹೆಯವರೆಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಈ ಪಾಪ್ಯುಲೇಷನ್ ರಿಜಿಸ್ಟರ್ನಲ್ಲಿ ಪ್ರಿಪೇರ್ ಮಾಡೋಕ್ಕೆ. ಆಮೇಲೆ ಐದು ರೂಲು ಸಬ್ ರೂಲ್ 5 ಲೋಕಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಜನ್ಸ್ ಶಲ್ ಕಂಟೈನ್ ಡೀಟೇಲ್ಸ್ ಆಫ್ ಪರ್ಸನ್ಸ್ ಆಫ್ಟರ್ ಡ್ಯೂ ವೆರಿಫಿಕೇಷನ್ ಮೇಡ್ ಫ್ರಮ್ ಪಾಪ್ಯುಲೇಷನ್ ರಿಜಿಸ್ಟರ್. ನೆಕ್ಸ್ಟ್ ಬರ್ತಕ್ಕಂಥ ರೂಲ್ ಬಹಳ ಮುಖ್ಯ. ಈ ರೂಲಲ್ಲಿ ರೂಲು 3 ಬಹಳ, ಸಬ್ ರೂಲ್ 3 ಬಹಳ ಇಂಪಾರ್ಟೆಂಟು. ಸಬ್ ರೂಲ್ 2 ಏನು ಹೇಳ್ತದೆ? ದ ರಿಜಿಸ್ಟ್ರಾರ್ ಜನರಲ್ ಸಿಟಿಜನ್ಸ್ ಆಫ್ ಸಿಟಿಜನ್ ರಿಜಿಸ್ಟ್ರೇಷನ್ ಶಲ್ ನೋಟಿಫೈ. ಪ್ರಶಾಂತ್ ಭೂಷಣ್ ಬರ್ತಾ ಇದ್ದಾರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ನೀಡೋಣ. ನಾಲ್ಕು ನಿಯಮಾವಳಿ ಪ್ರಕಾರ ನ್ಯಾಷನಲ್ ರಿಜಿಸ್ಟ್ರೇಷನ್ ಪ್ರಿಪರೇಷನ್ ಆಫ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಜನ್ಸ್ ಅಂತ ಹೇಳುವಾಗ ಸಬ್ ರೂಲ್ 2 ರಿಜಿಸ್ಟ್ರಾರ್ ಜನರಲ್ ಆಫ್ ಸಿಟಿಜನ್ಸ್ ರಿಜಿಸ್ಟ್ರೇಷನ್ ಶಲ್ ನೋಟಿಫೈ ದಿ ಪೀರಿಯಡ್ ಆ್ಯಂಡ್ ಡ್ಯೂರೇಷನ್ ಆಫ್ ದಿ ಎನ್ಯುಮರೇಷನ್ ಆಫ್ ದಿ ಅಫಿಷಿಯಲ್ ಗೆಜೆಟ್ ಅಂತ ಹೇಳ್ತಾರೆ. ಮೂರನೇದು ಭಾಳ ಭಾಳ ಭಾಳ, ನಾಲ್ಕನೇ ರೂಲ್ ಭಾಳ ಇಂಪಾರ್ಟೆಂಟು. ಏನಪ್ಪ ಅಂತೇಳಿದ್ರೆ ಡ್ಯೂರಿಂಗ್ ದಿ ವೆರಿಫಿಕೇಷನ್ ಪ್ರೊಸೆಸ್, ಯಾವುದು NRCಗೆ ಡ್ಯೂರಿಂಗ್ ದಿ ವೆರಿಫಿಕೇಷನ್ ಪ್ರೊಸೆಸ್ ಫಾರ್ ಪ್ರಿಪರೇಷನ್ ಆಫ್ ದಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಜನ್ಸ್. ವೆರಿಫಿಕೇಷನ್ ಪ್ರೊಸೆಸ್ ಯಾರು? ಈ ಸ್ಕ್ರೂಟಿನಿ ಮಾಡ್ತಕ್ಕಂಥವರು ಯಾರಪ್ಪ ಅಂತೇಳಿದ್ರೆ ಲೋಕಲ್ ರಿಜಿಸ್ಟ್ರಾರ್ ಅಥವಾ ಸಬ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್. ಇವರು ಡ್ಯೂರಿಂಗ್ ದಿ ವೆರಿಫಿಕೇಷನ್ ಪ್ರೊಸೆಸ್ ಪರ್ಟಿಕ್ಯುಲರ್ಸ್ ಆಫ್ ಸಚ್ ಇಂಡಿವಿಜುವಲ್ಸ್ ಹೂಸ್ ಸಿಟಿಜನ್ಶಿಪ್ ಈಸ್ ಡೌಟ್ಫುಲ್, ಅವನು ಡೌಟ್ಫುಲ್ ಅಂತ ಹೇಳಿ ಅಲ್ಲಿ ಮಾರ್ಕ್ ಮಾಡಿಬಿಡ್ಬೋದು ಅವನು. ಆ ಡೌಟ್ಫುಲ್ ಅಂತ ಹೇಳಿದ ಮೇಲೆ ಯಾರು ಮಾಡೋದದು? ರಿಜಿಸ್ಟ್ರಾರ್ ಜನರಲ್ ಅಲ್ಲ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅಲ್ಲ, ಸಬ್ ಜಡ್ಜ್ ಅಥವಾ ಲೋಕಲ್ ರಿಜಿಸ್ಟ್ರಾರು. ಇವನ ಇಂಡಿವಿಜುವಲ್ ಪರ್ಟಿಕ್ಯುಲರ್ಸು ಈ NPRನಲ್ಲಿ ದಾಖಲಾಗಿರ್ತಕ್ಕಂಥದ್ದು ಡೌಟ್ಫುಲ್ ಆಗಿದೆ. ಇವನು ಬರ್ತು ಡೇಟ್ ಆಫ್ ಬರ್ತು ಡೌಟ್ಫುಲ್ ಇದೆ, ಅವ್ರ ತಂದೆ ತಾಯಿ ಡೌಟ್ಫುಲ್ ಇದೆ, ಅವ್ರ ರೆಸಿಡೆನ್ಸ್ ಡೌಟ್ಫುಲ್ ಇದೆ ಅಂತ ಯಾವುದೋ ಒಂದು ಹೇಳಿಬಿಟ್ರೆ ಅವನದು ಸಿಟಿಜನ್ಶಿಪ್ಪು ದಾಖಲೆ ಆ ರಿಜಿಸ್ಟರ್ನಲ್ಲಿ ಆಗೋದಿಲ್ಲ. ಇದು ಯಾರು ಹೇಳ್ತಿದ್ದಾರೆ? ಇದು ಲೋಕಲ್ ರಿಜಿಸ್ಟ್ರಾರ್ ಆರ್ ಸಬ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅಂದರೆ ಯಾರವರು? ತಹಸೀಲ್ದಾರು ಅಥವಾ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮಾಡ್ತಾನೆ. ಅಂದರೆ ಒಬ್ಬ ಪೌರನ ಹಕ್ಕು, ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ 5th by birth ಆಗಿರುವಾಗ 5th article ಮತ್ತು 3rd article ಮೂರನೇ ಸೆಕ್ಷನ್ 3 ಬೈ ಬರ್ತ್ ಯು ಆರ್ ಎ ಸಿಟಿಸನ್ ಅಂತ ಹೇಳುವಾಗ, ನಿಮ್ಮ ಸಿಟಿಸನ್ಶಿಪ್ಪನ್ನು ಕಡ್ಡಾಯವಾಗಿ ರಿಜಿಸ್ಟ್ರಲ್ಲಿ ದಾಖಲು ಮಾಡಬೇಕು ಅಂತ ಹೇಳುವಾಗ ಈ ಪರ್ಟಿಕ್ಯುಲರ್ಸ್ ಎಲ್ಲ ನಾವು NPR NRCಯನ್ನು ಮಾಡ್ತಾ ಇದು ಡೌಟ್ಫುಲ್ ಇದೆ ಅಂತ ಹೇಳಿದ ಮೇಲೆ ಅದು ಅವನ್ನ ಕೇಳ್ತಾನೆ ಆ ಇಂಡಿವಿಜುವಲನ್ನು. ಆ ಕೇಳಿದಾದಮೇಲೆ ಒಂದು ಆರ್ಡ್ರ್ ಬರೀತಾನೆ ಅವನು. ಆ ಆರ್ಡ್ರ್ ಮೇಲೆ ಅಪೀಲು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ. ಅಂದರೆ ಈ ಅಪೀಲು ಇಸ್ ಎ ಸ್ಟ್ಯಾಚುಟ್ರಿ ಅಪೀಲ್. ಅವನು ಯು ಹ್ಯಾಸ್ ಟು ಹಿಯರ್ ಯು ಹಿಯರ್ ಅಂತ ಹೇಳಿದರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನಿಯಮಗಳನ್ನು ಪಾಲಿಸಿ ಮಾಡಬೇಕು. ಯುವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಫ್ ಸಿಟಿಜನ್ಶಿಪ್ ವಿಲ್ ಬಿ ಡಿಸೈಡೆಡ್ ಬೈ ಆನ್ ದ ಬೇಸಿಸ್ ಆಫ್ ಡೌಟ್ಫುಲ್ ಎಂಟ್ರಿ ಇನ್ ದಿ NPR ಆ್ಯಂಡ್ NRC ಬೈ ದ ಲೋಕಲ್ ರಿಜಿಸ್ಟ್ರಾರ್ ಆರ್ ಸಬ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ವಿಲ್ ಬಿ ಡಿಸೈಡೆಡ್ ಬೈ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇನ್ ಅನ್ ಅಪೀಲ್. ವಾಟ್ ಎ ಗ್ರೇಟ್ ಕ್ಯಾಟಸ್ಟ್ರಫಿ. ಎ ಸಿಟಿಜನ್ಸ್ ರೈಟ್ ವಿಲ್ ಬಿ ಡಿಸೈಡೆಡ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಡಿಸೈಡೆಡ್ ಆಫ್ ಎನ್ ಇಂಡಿವಿಜುವಲ್ ಸಿಟಿಜನ್ ಆಫ್ ದ ಕಂಟ್ರಿ ಬೈ ಎ ಬ್ಯೂರೋಕ್ರಾಟ್ ಎನ್ ಆಫೀಸರ್ ಹೂ ಹ್ಯಾಸ್ ನೋ ದ ಪವರ್ಸ್ ಅಟ್ ಆಲ್. ಈ ಈಸ್ ಎ ನಾಟ್ ಇವನ್ ಎ Class 2 ಮ್ಯಾನ್. ದಟ್ ಪರ್ಸನ್ ಹ್ಯಾಸ್ ನೋ ರೆಸ್ಪಾನ್ಸಿಬಿಲಿಟಿ ಅಟ್ ಆಲ್. ಹೀ ಕ್ಯಾನ್ ಲಿಸನ್ ಟು ದಿ ಡಿಕ್ಟೇಟ್ಸ್ ಆಫ್ ದಿ ಅದರ್ ಪೊಲಿಟಿಕಲ್ ಪಾರ್ಟಿ ಹೂಮ್ ಯು ಡೋಂಟ್ ಲೈಕ್. ಯು ಮೇಕ್ ಎ ಎಂಟ್ರಿ, ಡೌಟ್ಫುಲ್ ಎಂಟ್ರಿ, ಡೌಟ್ಫುಲ್ ಎಂಟ್ರಿ, ಯು ಹಿಯರ್ ಇಮ್ ಪಾಸ್ ಆರ್ಡರ್ಸ್, ದೆನ್ ವಾಟ್ ಹ್ಯಾಪನ್ಸ್? ಅಪೀಲ್. ಅದಕ್ಕೆ ಮುಂಚಿತವಾಗಿ ಈ
ಇಂಡಿವಿಜುವಲ್ ಪರ್ಟಿಕ್ಯುಲರ್ಸ್ ಕೊಟ್ಟಿರ್ತಕ್ಕಂಥ ಡ್ರಾಫ್ಟ್ ಕರಡು ರಿಜಿಸ್ಟರ್ಗೆ ಮೊದಲು ಹಾಕೋಕ್ಕೆ ಮೊದಲು ಕರಡು ಒಂದು ಪತ್ರವನ್ನು ಅಲ್ಲಿ ಪ್ರಕಟಣೆ ಮಾಡಬೇಕು. ಅದು ಪ್ರಕಟಣೆ ಮಾಡಿದಾಗ ಯಾರು ಬೇಕಾದರೂ ಬಂದು ಅಬ್ಜೆಕ್ಷನ್ ಮಾಡ್ಬೋದು, ಈಸ್ ನಾಟ್ ಎ ಸಿಟಿಸನ್, ಪರ್ಟಿಕ್ಯುಲರ್ಸ್ ಕೊಟ್ಟಿರೋದು ಇವಂದೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಅವನು ಹಿಯರ್ ಮಾಡಬೇಕು. ಅವನು ಹಿಯರ್ ಮಾಡಿ ನಮ್ಮನ್ನು ಹಿಯರ್ ಮಾಡಿ ಆರ್ಡರ್ ಮಾಡಿ ಅಪೀಲ್ ಹಾಕಿ ಅಪೀಲ್ನಲ್ಲಿ ಇಷ್ಟು ದಿವಸ ಅಂತಿದೆ. ಆ ದಿವಸಗಳು ನನಗೆ ಮುಖ್ಯ ಅಲ್ಲ. ಮೈ ಮೇನ್ ಪಾಯಿಂಟ್ ಈಸ್ ದಿ ಕನ್ಫರ್ಮೆಂಟ್ ಆಫ್ ಪವರ್ ಅಂಡರ್ ದ ರೂಲ್ಸ್ ವಿಚ್ ಈಸ್ ನಾಟ್ ಪ್ರೊವೈಡೆಡ್ ಅಂಡರ್ ದ ಸ್ಟ್ಯಾಚ್ಯೂಟ್ ಈಸ್ ಬ್ಲೇಟೆಂಟ್ ವೈಲೇಷನ್ ಆಫ್ ದಿ ಸವರೇನ್ ಫಂಕ್ಷನ್ ಆಫ್ ದ ಪಾರ್ಲಿಮೆಂಟ್. ಅಲ್ಲ, ಈ ವಿಷಯ ನಮ್ಮ ಲಾಯರ್ಗಳಿಗೆ ನ್ಯಾಯಮೂರ್ತಿಗಳಿಗೆ ಗೊತ್ತಿಲ್ಲ ಅಂದರೆ ಹೌ ಕ್ಯಾನ್ ದೇ ಡಿಸೈಡ್ ದಿ ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ವಿಚ್ ಇಸ್ ಪೆಂಡಿಂಗ್ ಇನ್ ಎ ಮ್ಯಾಟರ್ ಕನ್ಸರ್ನಿಂಗ್ 135 crores ಪಾಪ್ಯುಲೇಷನ್ ಆಫ್ ದಿಸ್ ಕಂಟ್ರಿ. ವಾಟ್ ಈಸ್ ದಿಸ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿ ಹೋಮ್ ಮಿನಿಸ್ಟರ್ ಟೆಲಿಂಗ್? ಏನೂ ತೊಂದರೆ ಆಗಲ್ಲ. ಯಾರಿಗೆ? ಮುಸಲ್ಮಾನ್ ಬಂದ್ರಿಗೆ. ಅಯ್ಯ, ನಮ್ಮ ಕತೆ ಹೇಳಯ್ಯ ನೀನು, ಅವ್ರ ಕತೆ ಯಾಕೆ ಹೇಳ್ತಿದ್ದೀಯಾ? ಅವರೆಲ್ಲ ಹೋರಾಟ ಮಾಡ್ತಿರೋದು ನಾಟ್ ಓನ್ಲಿ ಮೈನಾರಿಟಿ ಕಮ್ಯುನಿಟಿ, 20 crores ಆಫ್ ಪಾಪ್ಯುಲೇಷನ್. ಇಟ್ ಅಫೆಕ್ಟ್ಸ್ 14A, ಸೆಕ್ಷನ್ 14A ಅಫೆಕ್ಟ್ಸ್ ಲಾರ್ಜ್ಲಿ ಟು 115 crores ಆಫ್ ಪಾಪ್ಯುಲೇಷನ್ ಆಫ್ ಆಲ್ ರಿಲಿಜನ್ಸ್. ವಾಟ್ ಈಸ್ ದಿಸ್ ಆರ್ಗ್ಯುಮೆಂಟ್ ಇಸ್ ಓನ್ಲಿ ಬೈ ದಿ ಮೈನಾರಿಟಿ ಮುಸ್ಲಿಂ ವುಮನ್ ಇನ್ ಶಾಹಿಬಾಗ್, ಲಕ್ನೋ, ಇನ್ ಡೆಲ್ಲಿ ಯೂನಿವರ್ಸಿಟೀಸ್, ಜಮಿಯಾ ಮಿಲಿಯಾ? What kind of things you are telling? You are hoodwinking the people. How many days you can hoodwink the people? What is this? ಇನ್ನೊಂದು 22nd ಭಾಷಣ ಪ್ರೈಮ್ ಮಿನಿಸ್ಟರ್ದು ಏನಪ್ಪ ಅಂತ ಹೇಳಿದ್ರೆ, ಅದು ಯಾರೋ ಹೇಳ್ತಾಯಿದ್ರು, ಯಾರು ಒಬ್ಬ ಸ್ಪೀಕರ್ ಪ್ರಿಪರೇಷನ್ ಇಲ್ಲದೇ ಆವತ್ತು ಎಕ್ಸ್ಟೆಂಪರ್ ಹೊಡೆದ್ರಂತವ್ರು ಭಾಷಣ ವಿತೌಟ್ ಪ್ರಿಪರೇಷನ್. 22nd ಆಫ್ಟರ್ ದಿ ಸ್ಟ್ರಗಲ್ ಇನ್ ಡೆಲ್ಲಿ, ಇನ್ JNU, ಇನ್ ಬಿಹಾರ್, ಇನ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ, ದೆನ್ ಈ ವೆಂಟ್ ಟು ರಾಮಲೀಲಾ. ಇ ಸೇಡ್ ನೋ NRP, NPR, ನೋ NRC. ಅಂದರೆ ಅವರು ಹೇಳೋದು ಭಾಷಣದಲ್ಲಿ, ಈ ಮಹಾನ್ ಮಾವ ಇಂಟ್ರಡ್ಯೂಸ್ ಮಾಡಿದ್ನಲ್ಲ ಈ ಸಂವಿಧಾನ, ಎಷ್ಟು ಓದಿದ್ದಾನೋ ಎಷ್ಟು ಓದಿಲ್ವೋ, ಯಾರು ಸಲಹೆ ಕೊಟ್ಟರೋ ಮಹಾನ್ ಭಾವರ ಹಿರಿಯ ವಕೀಲರು, ಅದನ್ನು ಅರ್ಥೈಸ್ಕೊಂಡಿದ್ದಾನೋ ಇಲ್ವೋ, ಭಾಷಣ ಮಾಡಿದ್ದೇ ಮಾಡಿದ್ದು ಪಾರ್ಲಿಮೆಂಟ್ನಲ್ಲಿ, ಅವ್ರು ಹೇಳ್ತಾನೆ ಕ್ರಾನಲಾಜಿಕಲಿ ಆಫ್ಟರ್ CAA, NPR, NRC ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಹಿಂದಿಯಲ್ಲಿ ಹೇಳಕ್ಕೆ ಬರೋದಿಲ್ಲ. ಇದನ್ನು ಬಹಳ ಜೋರಾಗಿ ಗಟ್ಟಿಯಾಗಿ ಹೋಮ್ ಮಿನಿಸ್ಟರು ಹೇಳ್ತಾ ಇದ್ದಾನೆ. ಅಂದರೆ ಪಾರ್ಲಿಮೆಂಟ್ನ ಸಭೆಯಲ್ಲಿ ಮಾತಾಡಿರ್ತಕ್ಕಂಥ ಗೃಹಮಂತ್ರಿಯವರು ಆ ಬಿಲ್ಲನ್ನು ಪೈಲಟ್ ಮಾಡುವಾಗ ಹೇಳಿದ್ದು ಸರಿನಾ, ಅಥವಾ ವೆಸ್ಟ್ ಬೆಂಗಾಲ್ ಅಸೆಂಬ್ಲಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕಲ್ಕಟ್ಟಾದಲ್ಲಿ ಹೇಳಿದ್ದು ಗೃಹಮಂತ್ರಿ ಸರಿನಾ, ಪಾರ್ಲಿಮೆಂಟು ಪ್ರೈಮ್ ಮಿನಿಸ್ಟರ್ ಅವರು ಪಬ್ಲಿಕ್ ಮೀಟಿಂಗ್ನಲ್ಲಿ ಹೇಳಿದ ಸರಿನಾ, ಯಾವುದು ಸರಿ ಅಂತ ಯಾವ್ದು ಜನ ಒಪ್ಪಬೇಕು ಅಂತಕ್ಕಂಥದ್ದು ಗೊಂದಲ ಇದೆ. ಪ್ರೈಮ್ ಮಿನಿಸ್ಟರ್ ಯಾಕೆ ಹೇಳಬಾರ್ದಿದ್ದು ನಾವು NPR, NRC ಮಾಡೋದಿಲ್ಲ ಅಂತ ಹೇಳಿದ್ರೆ 14A ಅನುಷ್ಠಾನಕ್ಕೆ ತರಲಂತ. ಇಫ್ ಯು ಡೋಂಟ್ ಇಂಪ್ಲಿಮೆಂಟ್ NPR ಆ್ಯಂಡ್ NRC, ಯು ವಿಲ್ ನಾಟ್ ಮೈಂಟೈನ್ ದ ರಿಜಿಸ್ಟರ್ ಪ್ರೊವೈಡ್ ಅಂಡರ್ Section 14A. ವೈ ಡೋಂಟ್ ಯು ಟೆಲ್ ದಟ್? ವೈ ಡೋಂಟ್ ಯು ಟೆಲ್ ವಿ ವಿಲ್ ಇನ್ಕ್ಲೂಡ್ ಡಿಫರೆಂಟ್ ಪರ್ಸಿಕ್ಯೂಟೆಡ್ ಪೀಪಲ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ, ದ ವರ್ಲ್ಡ್ ಅಂತ ಯಾಕೆ ಹೇಳ್ಬಾರ್ದು ನೀವು? ವಾಟ್ ಈಸ್ ದಿ ಡಿಫಿಕಲ್ಟಿ ಫಾರ್ ದ ಪ್ರೈಮ್ ಮಿನಿಸ್ಟರ್? ಏನು ನಿಂದು ಏನು ಇದು ಹಿಡನ್ ಅಜೆಂಡಾ? ಹಿಡನ್ ಅಜೆಂಡಾ ಆಫ್ ಹೂಮ್? ಹಿಡನ್ ಅಜೆಂಡಾ ಆಫ್ ಎ ಫ್ಯೂ ಫಿಂಗರ್ ಕೌಂಟೆಡ್ ಪೀಪಲ್ ಹಿಯರ್. ದಿಸ್ ಪಾಪ್ಯುಲೇಷನ್ ಮಲ್ಟಿ ರಿಲಿಜನ್ ಕಂಟ್ರಿ ಬಿಲಾಂಗ್ ಟು 135 crores ಆಫ್ ದ ಪಾಪ್ಯುಲೇಷನ್. ಎವರಿ ರಿಲಿಜನ್, ಎವರಿ ಇಂಡಿವಿಜುವಲ್, ಎವರಿ ಬಿಲೀಫ್, ರಿಲಿಜಿಯಸ್ ಬಿಲೀಫ್ ಈಸ್ ಪ್ರೊಟೆಕ್ಟೆಡ್, ರೆಸ್ಪೆಕ್ಟೆಡ್, ಹಾನರ್ಡ್, ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಹೂ ಆರ್ ಯು ಟು ಸೇ ವಿ ವಿಲ್ ಎಕ್ಸ್ಕ್ಲೂಡ್ ಯು, ವಿ ವಿಲ್ ಎಕ್ಸ್ಕ್ಲೂಡ್ ಅನದರ್ ರಿಲಿಜಿಯಸ್ ಸೆಕ್ಟ್? ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಟೈಮ್ ಹ್ಯಾಸ್ ಕಮ್, ದಟ್ಸ್ ವೈ ಟೋಲ್ಡ್. ನಾಳೆ ಬೆಳಗ್ಗೆ ಇದು ಡೌಟ್ಫುಲ್ ಎಂಟ್ರಿ, ಯು ಆರ್ ನಾಟ್ ಸಿಟಿಸನ್. ವಾಟ್ ಹ್ಯಾಪೆಂಡ್ ಇನ್ ಅಸ್ಸಾಂ? 19 lakhs ಆಫ್ ಪೀಪಲ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ಅದಕ್ಕೆ ಎಷ್ಟು ಕೋಟಿ ಹಣ ಎಲ್ಲಿಂದ ತರ್ತೀಯ ನೀನು? ಯೂತ್ಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಬಡತನ ಸಾಯ್ತಾ ಇದ್ದಾರೆ, ಆ ಚಳಿಗೆ ಡೆಲ್ಲಿಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸಾಯ್ತಾ ಇದ್ದಾರೆ. ಯುವಕರೆಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿ, ಟೆರರಿಸ್ಟ್ ಆಗಿ, ಎಕ್ಸ್ಟ್ರೀಮಿಸ್ಟ್ ಆಗ್ತಾಯಿದ್ದಾರೆ.
ಎಕಾನಮಿ ಕುಸಿದು ಹೋಗಿಬಿಟ್ಟಿದೆ 4.5 ಇವತ್ತು ಪ್ರೆಸೆಂಟ್ ಮಾಡ್ತಿದ್ದಾರೆ ಏನಾಗಿದೆ ಗೊತ್ತಿಲ್ಲ ನನಗೆ. ಆದರೆ ಇದನ್ನು ಅಡ್ರೆಸ್ ಮಾಡೋದು ಬಿಟ್ಬಿಟ್ಟು ಮತ್ತು 4 ಲಕ್ಷ ಚಿಲ್ಲರೆ ಫಾರ್ಮರ್ಸ್ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ, ಇದನ್ನು ಅಡ್ರೆಸ್ ಮಾಡೋದು ಬಿಟ್ಬಿಟ್ಟು ಯಾವುದೇ ಕೆಲಸಕ್ಕೆ ಬರದೇ ಇದನ್ನು ತೊಗೊಂಬಂದುಬಿಟ್ಟು ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿ ಜನರನ್ನು ಗೊಂದಲ ಎಬ್ಬಿಸಿ ಇದೆಲ್ಲ ದಾರಿ ತಪ್ಪಿಸ್ತಕ್ಕಂಥ ಕೆಲಸನ ಮಾಡಿದ್ರೆ ಇದು ಸರಿಯಾದ ಉತ್ತರ ನಾವೆಲ್ಲ ಕೊಡಬೇಕು ಅಂತ ಹೇಳಿ ನನ್ನ ಪ್ರಸ್ತಾವನೆಯ ಭಾಷಣವನ್ನು ಬಳಸ್ತು ತಗೊಂಡಿದ್ದೀನಿ. ಇಷ್ಟು ಮಾಡಿ ಮಿಕ್ಕಿದ್ದು ಸ್ಪೀಕರ್ಸು ನಮ್ಮ ಪ್ರೊಫೆಸರ್ ರವಿವನ್ಕರ್ ಇದ್ದಾರೆ, ಪ್ರಶಾಂತ್ ಭೂಷಣ್ ಇದ್ದಾರೆ, ಆಮೇಲೆ ನಮ್ಮ ಅಧಿಕ ಅಡ್ವೊಕೇಟ್ ಜನರಲ್ ಪೊನ್ನನ ಅವ್ರನ್ನ ಪೇಪರ್ ತಯಾರು ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿದ್ದಿರೋದು, ಅದನ್ನು ನೀವೇ ಹೇಳ್ತೀರಿ ಅಂತ ನಾನು ಹೇಳಿಲ್ಲ. ಸೊ ಇವೆಲ್ಲ ನಾವೆಲ್ಲ ಕೇಳಬೇಕಾಗಿದೆ. ನನ್ನ ಮಾತನ್ನು ನೀವೆಲ್ಲ ಆಲಂಗಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದನೆ ಮಾಡಿ ನನ್ನ ಮಾತನ್ನು ನಾನು ಮುಗಿಸ್ತಿದ್ದೀನಿ.